श्री गुरुभ्यो नमः हरिः ओम् सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः ಈ ಕರೋನಾ ಎನ್ನುವಂತಹ ಮಹಾಮಾರಿಯು ಇಡೀ ವಿಶ್ವವನ್ನು ಹಿಡಿದು ಪೀಡಿಸ್ತಾ ಇದೆ. ಸಕಲ ಮನಕುಲವೂ ಕೂಡ ಈ ಒಂದು ಪೀಡೆಯಿಂದ ತತ್ತರಿಸಿ ಬಳಲಿ ಬೆಂಡಾಗಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ, ಅದೇ ರೀತಿಯಾಗಿ ಆಯಾ ರಾಜ್ಯ ಸರ್ಕಾರಗಳ ಆದೇಶವನ್ನು ಮತ್ತು ಆರೋಗ್ಯ ಇಲಾಖೆಯ ಸಲಹೆ ಸೂಚನೆಗಳನ್ನು ಅಕ್ಷರಶಃ ನಾವೆಲ್ಲ ಪಾಲಿಸಬೇಕು. ಇದು ನಮ್ಮ ಸಲುವಾಗಿ, ನಮ್ಮ ಜನರ ಸಲುವಾಗಿ, ನಮ್ಮ ವಿಶ್ವದ ಸಲುವಾಗಿ ಈ ಕಟ್ಟುಪಾಡುಗಳನ್ನು ನಾವು ಅವಶ್ಯವಾಗಿ ಪಾಲಿಸಬೇಕು. ಇದರ ಹಿನ್ನೆಲೆಯಲ್ಲಿ ಈ 21 ದಿನಗಳ ಏನು ಲಾಕ್ಡೌನ್ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರವು ಸೂಚಿಸಿದೆ, ವಿಧಿಸಿದೆ. ಇದನ್ನು ನಾವೆಲ್ಲರೂ ಕೂಡ ಶಿರವಾಗಿ ಅವಶ್ಯವಾಗಿ ಪಾಲಿಸಲಿಕ್ಕೆ ಬೇಕು. ಎಲ್ಲಿಯೂ ಕೂಡ ಜನಸಂದಣಿ, ಜನಜಂಗುಳಿ ಇವುಗಳು ಸೇರದಂತೆ ನಾವೆಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕು. ಈ ಸಂದರ್ಭದ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ನಾಳೆಯ ದಿನ ಅಂದರೆ 5ನೇ ತಾರೀಕು ರಾತ್ರಿ 9 ಗಂಟೆಗೆ ಅವರವರು ಇರುವಂತಹ ನಿವಾಸಗಳಲ್ಲಿ, ಸ್ಥಳಗಳಲ್ಲಿ ಜನಜಂಗುಳಿಗೆ ಅವಕಾಶವನ್ನು ನೀಡದೆ ಎಲ್ಲರೂ ಕೂಡ ದೀಪವನ್ನು ಬೆಳಗುವ ಮೂಲಕ ಒಂದು ಸಹಮತವನ್ನು, ದೇಶದ ಐಕಮತ್ಯವನ್ನು ತೋರಿಸಬೇಕು ಅಂತ ಅವರು ಕರೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ದೀಪಂಜ್ಯೋತಿ ಪರಬ್ರಹ್ಮ ಎಂಬುದಾಗಿ ಹೇಳಿದಂತೆ ಬ್ರಹ್ಮ ವಿಷ್ಣು ಶಿವಾತ್ಮಕವಾಗಿರತಕ್ಕಂಥದ್ದು ಈ ದೀಪ ಅನ್ನುವಂಥದ್ದು. ಇದನ್ನು ನಾವು ಆಧ್ಯಾತ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಕೂಡ ಚಿಂತನೆ ಮಾಡಬೇಕು. ಯಾರೂ ಕೂಡ ಇದನ್ನು ಒಂದು ಅವಹೇಳನೆ ಮಾಡುವಂಥದ್ದೇ ಆಗಲಿ ಅಥವಾ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳುವಂತಹ ಒಂದು ವಿಚಾರವಾಗಬಾರದು. ಈ ದೀಪವನ್ನು ಬೆಳಗುವ ಮೂಲಕ ನಾವು ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಈ ಮಹಾಮಾರಿಯ ಪರಿಹಾರ ಶೀಘ್ರವಾಗಿ ಆಗಲಿ, ವಿಶ್ವದಲ್ಲಿ ಆರೋಗ್ಯ ಅನ್ನುವಂಥದ್ದು ನೆಲೆಗೊಳ್ಳಲಿ, ಎಲ್ಲ ಕಡೆಯಲ್ಲಿಯೂ ಮಾನವ ಒಂದು ಸಹಜ ಸ್ಥಿತಿ ಅನ್ನುವಂಥದ್ದು ಉಂಟಾಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಐಕಮತ್ಯದಿಂದ ಪ್ರಾರ್ಥಿಸೋಣ. ಈ ದೀಪವನ್ನು ಬೆಳಗುವಾಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಸ್ವಚ್ಛತೆಯನ್ನು ಪಾಲಿಸಬೇಕು, ಸರ್ಕಾರಗಳು ಸೂಚಿಸುವಂತಹ ಸಲಹೆಗಳನ್ನು ಅಚ್ಚುಕಟ್ಟಾಗಿ ಅಕ್ಷರಶಃ ನಾವೆಲ್ಲರೂ ಪಾಲಿಸಿ ನಮ್ಮ ಐಕಮತ್ಯವನ್ನು ಪ್ರದರ್ಶಿಸುವ ಮೂಲಕ ಈ ಕರೋನಾ ಅನ್ನುವಂತಹ ಮಹಾಮಾರಿಯ ವಿರುದ್ಧವಾಗಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರತಕ್ಕಂತಹ ಚಿಕಿತ್ಸಾ ಸಿಬ್ಬಂದಿಗಳು, ಸರ್ಕಾರಗಳು, ಅದೇ ರೀತಿಯಾಗಿ ರಕ್ಷಕ ಸಿಬ್ಬಂದಿ ಮೊದಲಾದಂತಹವರ ಸೇವೆಯನ್ನು ಗುರುತಿಸಿ ಅವರಿಗೂ ಕೂಡ ನಮ್ಮ ಆತ್ಮಧೈರ್ಯವನ್ನು ತುಂಬಬೇಕು. ರೋಗಿಗಳು ಶೀಘ್ರವಾಗಿ ರೋಗದಿಂದ ಗುಣಮುಖರಾಗಬೇಕು. ನಿರೋಗಿಗಳು ಈ ರೋಗದ ಸೋಂಕು ತಗಲದಂತೆ ಅವರೆಲ್ಲರೂ ಕೂಡ ಧೈರ್ಯವಾಗಿ ಇರುವಂತೆ ನಾವು ಸಹಮತವನ್ನು ಸೂಚಿಸೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ದೀಪವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಬೆಳಗಬೇಕು ಮತ್ತು ಅವರವರಿರುವ ಸ್ಥಳದಲ್ಲಿಯೇ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಈ ದೀಪವನ್ನು ಬೆಳಗುವ ಮೂಲಕ ಪ್ರಧಾನಮಂತ್ರಿಗಳ ಕರೆಗೆ ನಾವೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತ ಈ ಮೂಲಕ ನಾವು ಸೂಚಿಸ್ತಾ ಇದ್ದೇವೆ.